ಈಗ ನಾವು ಇರುವ ಯುಗ ನಾಲ್ಕನೇ ಯುಗವಾದ ಕಲಿಯುಗ. ಈ ಕಲಿಯುಗದ ಮಹಿಮೆ ಬಗ್ಗೆ ನಿಮ್ಗೆಲ್ಲ ಕೂಡ ಗೊತ್ತೇ ಇದೆ. ನಮ್ಮ ಹಿಂದೂ ಶಾಸ್ತ್ರ ಪುರಾಣಗಳಲ್ಲಿ ಈ ಕಲಿಯುಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಲಾಗಿದೆ. ಕಲಿಯುಗ ಅಂತ್ಯವಾಗುವ ಹೊತ್ತಿಗೆ ಧರ್ಮ ಸತ್ಯ ನ್ಯಾಯಗಳೆಲ್ಲ ನಶಿಸಿ ಹೋಗಿ ಮಾನವ ಸ್ವಾರ್ಥ ಜೀವಿಯಾಗಿ ಬದಲಾಗುತ್ತಾನೆ. ಮನುಷ್ಯನ ಆಯಸ್ಸು ಕ್ಷೀಣಿಸುತ್ತಾ ಹೋಗುತ್ತೆ. ಭೂಮಿಯ ಮೇಲೆ ಎಲ್ಲಿ ನೋಡಿದ್ರೂ ಕೂಡ ಮೋಸ ವಂಚನೆಗಳಂತಹ ಆಕ್ರಮಗಳೇ ತಾಂಡವಾಡ್ತವೆ. ಆಗ ಭಗವಾನ್ ವಿಷ್ಣು ಕಲ್ಕಿ ರೂಪದಲ್ಲಿ ಬಂದು ಅಧರ್ಮವನ್ನು ಸಂಹರಿಸಿ ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಲಾಗತ್ತೆ. ದ್ವಾಪರದ ಮಹಾಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮುಂಬರುವ ಕಲಿಯುಗದ ಬಗ್ಗೆ ಅನೇಕ ಸತ್ಯ ಸಂಗತಿಗಳನ್ನ ತಿಳಿಸಿದ್ದಾರೆ. ಮಹಾಭಾರತದಲ್ಲಿ ಕಲಿಯುಗದ ಬಗ್ಗೆ ಹೇಳಿರುವ ಅನೇಕ ಸಂಗತಿಗಳು ಸತ್ಯವಾಗಿಯೂ ಕೂಡ ಸಂಭವಿಸಿದೆ. ಈಗಲೂ ಕೂಡ ಸತ್ಯವಾಗಿ ಸಂಭವಿಸುತ್ತಿದೆ. ಬನ್ನಿ ಹಾಗಾದ್ರೆ ಮಹಾಭಾರತದಲ್ಲಿ ಕಲಿಯುಗದ ಕುರಿತು ಕೃಷ್ಣ ಹೇಳಿದ ಯಾವ ಯಾವ ಸಂಗತಿಗಳು ಸತ್ಯವಾಗಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಉಳ್ಳದಾಗಿದೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಕಲಿಯುಗದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಮಹಾಭಾರತ ಅಂದ್ರೆ ಅದು ಕೇವಲ ಕೌರವರ ಪಾಂಡವರ ನಡುವೆ ರಾಜ್ಯಕ್ಕಾಗಿ ನಡೆದ ಯುದ್ಧ ಮಾತ್ರ ಅಂತ ಅನೇಕರು ಭಾವಿಸಿದ್ದಾರೆ. ಆದ್ರೆ ಅದು ಸತ್ಯವಲ್ಲ. ಮಹಾಭಾರತದಲ್ಲಿ ಇದಲ್ಲದೆ ಇನ್ನೂ ಅನೇಕ ಸಂಗತಿಗಳ ಬಗ್ಗೆ ವಿವರಣೆ ಇದೆ. ಅವುಗಳಲ್ಲಿ ಕಲಿಯುಗ ಕೂಡ ಬಂದು. ಸ್ನೇಹಿತರೆ, ಕಲಿಯುಗದ ಬಗ್ಗೆ ಮಹಾಭಾರತದಲ್ಲಿ ಸಾಕಷ್ಟು ಕಡೆ ಎಷ್ಟೋ ಆಸಕ್ತಿಕರ ಸಂಗತಿಗಳು ಹಾಗೂ ವಿವರಗಳು ಕೇಳಿ ಬರುತ್ತೆ. ಈ ಪಾಂಡವರು ಕೌರವರ ಜೊತೆ ಜೂಜಾಡಿ ಸೋತು ವನವಾಸ ಶಿಕ್ಷೆಗೆ ಗುರಿಯಾದಾಗ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಉದ್ದೇಶಿಸಿ ಕೇಳ್ತಾರೆ, ಪ್ರಭು ದ್ವಾಪರ ಯುಗ ಇನ್ನೇನು ಅಂತ್ಯವಾಗ್ತಾ ಬಂತು, ಮುಂದೆ ಬರಲಿರುವ ಯುಗ ಹೇಗಿರುತ್ತೆ, ಅದರ ಲಕ್ಷಣಗಳು ಏನು ಅನ್ನೋದನ್ನು ತುಂಬ ಆಸಕ್ತಿಯಿಂದ ಕೇಳ್ತಾರೆ. ಆಗ ಮುಗುಳ್ನಕ್ಕ ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳ್ತಾರೆ, ನೀವು ಮೊದಲು ವನವಾಸಕ್ಕೆ ಸಿದ್ಧರಾಗಿ ಹೊರಡಿ, ಅಲ್ಲಿ ನಿಮಗೆ ಏನೇನು ಕಾಣಿಸಿಕೊಳ್ಳುತ್ತೋ ಅದರ ಬಗ್ಗೆ ನನಗೆ ತಿಳಿಸಿ, ಆಗ ನಾನು ನಿಮಗೆ ಕಲಿಯುಗದ ಬಗ್ಗೆ ವಿವರಣೆ ಕೊಡ್ತೀನಿ ಅಂತ ಕೃಷ್ಣ ಅವರನ್ನ ವನವಾಸಕ್ಕೆ ಹೊರಡಲು ಆದೇಶ ಕೊಡ್ತಾರೆ. ಆಗ ಪಂಚ ಪಾಂಡವರು ಶ್ರೀಕೃಷ್ಣನ ಆದೇಶದ ಮೇರೆಗೆ ದಿಕ್ಕಿಗೊಬ್ಬ ಬರಂತೆ ಹೋಗ್ತಾರೆ. ಅವರು ತಮಗೆ ಕಾಣಿಸಿದ ಅನೇಕ ವೈಚಿತ್ರ್ಯಗಳ ಬಗ್ಗೆ ಆಶ್ಚರ್ಯವನ್ನ ಪಡ್ತಾರೆ. ಮೊದಲ ದಿನದ ವನವಾಸ ಪೂರ್ಣಗೊಳಿಸಿ ಅವರು ಶ್ರೀಕೃಷ್ಣನ ಬಳಿ ಬಂದು ಪಾಂಡವರೆಲ್ಲರೂ ವಿವಿಧ ಸ್ಥಳಗಳಲ್ಲಿ ನೋಡಿದ ಅಚ್ಚರಿಗಳ ಬಗ್ಗೆ ವಿವರಣೆ ನೀಡ್ತಾರೆ. ಮಹಾಭಾರತದಲ್ಲಿ ಉಲ್ಲೇಖವಿರುವಂತೆ ಮೊದಲು ಯುಧಿಷ್ಠಿರ ಶ್ರೀಕೃಷ್ಣನ ಮುಂದೆ ಹೀಗೆ ಹೇಳ್ತಾರೆ, ದೇವ ನಿನ್ನ ಆದೇಶದಂತೆ ನಾವು ದಿಕ್ಕಿಗೊಬ್ಬರಂತೆ ಹೋಗಿದ್ವಿ. ನನಗೆ ಒಂದು ಕಡೆ ಎರಡು ಸೊಂಡಿಲು ಹೊಂದಿರುವ ಗುಲಾಬಿ ಬಣ್ಣದ ಆನೆಯೊಂದು ಅಲ್ಲಿದ್ದ ಕೊಳದ ಬಳಿ ಕಾಣಿಸಿಕೊಳ್ತು. ನನಗೆ ಅದನ್ನು ನೋಡಿ ಆಶ್ಚರ್ಯ ಅಂತ ಅನಿಸ್ತು. ಆನೆಗೆ ಗುಲಾಬಿ ಬಣ್ಣ ಹಾಗೂ ಎರಡು ಸೊಂಡಿಲುಗಳು ಇರೋದು ಹೇಗೆ ಸಾಧ್ಯ? ಇದಕ್ಕಿಂತಲೂ ಮುಂಚೆ ಈ ತರಹದ ಆನೆಯನ್ನು ನಾನು ಎಂದೂ ನೋಡಲೇ ಇಲ್ಲ. ಇದಕ್ಕೂ ಕಲಿಯುಗಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ನನಗೆ ಅರ್ಥ ಮಾಡಿಸಿ ಅಂತ ಕೃಷ್ಣನ ಬಳಿ ಹೇಳಿಕೊಂಡ್ರು. ಆಗ ಶ್ರೀಕೃಷ್ಣ ಮತ್ತೊಮ್ಮೆ ಮುಗುಳಕ್ಕೂ, ಧರ್ಮರಾಯ ಕೊಂಚ ನಿಧಾನಿಸು, ನಾನು ಭೀಮ ಹಾಗೂ ಅರ್ಜುನ ಏನು ನೋಡಿದ್ದಾರೆ ಅಂತ ಕೇಳೋದಕ್ಕೆ ಉತ್ಸಾಹವಾಗಿದ್ದೇನೆ. ಅವರು ಏನು ನೋಡಿದ್ದಾರೆ ಅಂತ ಮೊದಲು ಕೇಳಿ, ನಂತರ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಆಗ ಅರ್ಜುನ ಶ್ರೀಕೃಷ್ಣನಿಗೆ, ನಾನೊಂದು ಕಡೆ ಒಂದು ಹಕ್ಕಿಯನ್ನು ನೋಡಿದೆ, ಅದರ ರೆಕ್ಕೆಗಳ ಮೇಲೆ ವೇದ ಶಾಸ್ತ್ರಗಳನ್ನ ಬರೆದಿದ್ದನ್ನು ಕಂಡೆ, ಆದರೆ ಆ ಹಕ್ಕಿ ಮಾಂಸವನ್ನು ಸೇವನೆ ಮಾಡ್ತಾ ಕುಳಿತಿತ್ತು ಅಂತ ಹೇಳ್ತಾರೆ. ನಂತರ ಅದೇ ಪ್ರಶ್ನೆಯನ್ನ ಶ್ರೀಕೃಷ್ಣ ಭೀಮನಿಗೆ ಕೇಳಿದಾಗ, ಕೃಷ್ಣ ನಾನೊಂದು ಕಡೆ ಒಂದು ಹಸು ಕರುವಿಗೆ ಜನ್ಮ ಕೊಟ್ಟಿದ್ದನ್ನು ನೋಡಿದೆ, ಆದರೆ ಆ ಹಸು ಕರುವಿನ ಮೈ ಮೇಲೆ ರಕ್ತ ಬರುವ ಹಾಗೆ ನಾಲಿಗೆಯಿಂದ ನೆಕ್ಕುತ್ತಿತ್ತು. ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಒಂದು ತಾಯಿ ತನ್ನ ಮಗುವಿಗೆ ಈ ರೀತಿ ನೋಯಿಸೋದ ಅಂತ ನೋಡಿ ನನಗೆ ಆಶ್ಚರ್ಯವಾಯಿತು ಅಂತ ಭೀಮ ಹೇಳ್ತಾನೆ. ಆಗ ಶ್ರೀಕೃಷ್ಣನು ಸಹದೇವನ ಕಡೆ ನೋಡಿ, ಸಹದೇವ ನೀನನ್ನು ನೋಡಿದೆ ಅಂತ ಪ್ರಶ್ನಿಸ್ತಾರೆ. ಆಗ ಸಹದೇವ, ನಾನೊಂದು ಕಡೆ ಒಂದು ಮನೆಯ ಸುತ್ತ ಆರು ಬಾವಿಯನ್ನು ಕಂಡೆ, ಅದರಲ್ಲಿ ಮಧ್ಯದ ಬಾವಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಬಾವಿಗಳಲ್ಲಿ ನೀರಿತ್ತು, ಆದರೆ ಮಧ್ಯದ ಬಾವಿಯಲ್ಲಿ ನೀರು ಇರಲಿಲ್ಲ. ಅದು ಉಳಿದವುಗಳಿಗಿಂತ ಆಳವಾಗಿದ್ರು ಕೂಡ ಆ ಬಾವಿಯಲ್ಲಿ ನೀರಿಲ್ಲದ ಸಂಗತಿ ನೋಡಿ ನನಗೆ ಆಶ್ಚರ್ಯ ಉಂಟು ಮಾಡಿತು ಅಂತ ಸಹದೇವ ತಿಳಿಸ್ತಾನೆ. ಆಗ ಶ್ರೀಕೃಷ್ಣ ಮತ್ತೆ ನಕುಲನ ಕಡೆ ನೋಡಿ, ನಕುಲ ನೀನೇನು ನೋಡಿದೆ ಅಂತ ಕೃಷ್ಣ ನಕುಲನನ್ನು ಪ್ರಶ್ನಿಸ್ತಾರೆ. ಆಗ ನಕುಲ, ನಾನೊಂದು ಕಡೆ ಬೆಟ್ಟದಿಂದ ಉರುಳಿ ಬರುವ ಬೃಹತ್ ಗಾತ್ರದ ಬಂಡೆಯೊಂದನ್ನು ನೋಡಿದೆ, ಅದು ತನ್ನೆದುರುಗಿದ್ದ ದೊಡ್ಡ ದೊಡ್ಡ ಮರಗಳನ್ನ ಬೆಳೆಸುತ್ತಾ ಬರ್ತಾ ಇತ್ತು, ಆದರೆ ಮುಂದೊಂದು ಕಡೆ ಸಣ್ಣ ಗಿಡಕ್ಕೆ ತಾಗಿ ತಕ್ಷಣ ಅಲ್ಲೇ ನಿಂತು ಹೋಯಿತು. ಈ ವಿಚಿತ್ರವನ್ನು ನೋಡಿ ನಾನು ಆಶ್ಚರ್ಯಪಟ್ಟೆ ಅಂತ ಹೇಳ್ತಾರೆ. ಹೀಗೆ ಪಾಂಡವರು ತಾವು ನೋಡಿದ್ದನ್ನು ಶ್ರೀಕೃಷ್ಣನ ಬಳಿ ವಿವರಿಸಿ ಹೇಳ್ತಾರೆ. ಆಗ ಪಾಂಡವರು ಹೇಳಿದ್ದನ್ನು ಕೇಳಿ ಶ್ರೀಕೃಷ್ಣ ಮುಗುಳ್ನಗುತ್ತಾ ಮೊದಲು ಧರ್ಮರಾಯನ ಕಡೆ ನೋಡಿ, ಧರ್ಮರಾಯ ನೀನು ಒಂದು ಕಡೆ ಎರಡು ಸೊಂಡಿಲು ಹೊಂದಿರುವ ಆನೆಯನ್ನು ನೋಡಿದೆ ಅಂತ ಹೇಳಿದೆಲ್ಲ, ಅದರ ಅರ್ಥ ಏನು ಗೊತ್ತಾ? ಕಲಿಯುಗದಲ್ಲಿ ಮನುಷ್ಯ ಹೇಳೋದೊಂದು ಮಾಡೋದೊಂದು ಅಂತ ಸೂಚನೆ ನೀಡುತ್ತೆ. ಕಲಿಗಾಲದಲ್ಲಿ ಜೀವಿಸುವ ಪ್ರತಿ ಮನುಷ್ಯನ ಮನಸ್ಸಲ್ಲಿ ಒಂದಿರುತ್ತೆ, ಅವರು ಮಾತನಾಡುವ ಮಾತಲ್ಲಿ ಒಂದಿರುತ್ತೆ, ಹಾಗೂ ಅವರ ಕೃತ್ಯದಲ್ಲಿ ಒಂದು ವ್ಯಕ್ತವಾಗುತ್ತೆ. ಆಗ ಪ್ರಜಾಪಾಲಕರು ಅಷ್ಟೇ ಜನರಿಗೆ ನಾನಾ ವಿಧದಲ್ಲಿ ಏನೇನು ಹೇಳ್ತಾರೆ,
ಆದರೆ ಅವರು ಹೇಳಿದ್ದನ್ನ ಯಾವೊಂದನ್ನು ಕೂಡ ನಡೆಸಿಕೊಡೋದಿಲ್ಲ. ಅವರಿಗೆ ಜನರ ಮೇಲೆ ಲಕ್ಷ್ಯವಾಗ್ಲಿ, ಪ್ರೀತಿ ಕಾಳಜಿ ಆಗ್ಲಿ ಇರುವುದಿಲ್ಲ. ಇದೇ ನೀನು ಕಂಡ ವೈಚಿತ್ರದ ತಾತ್ಪರ್ಯ ಅಂತ ಕೃಷ್ಣ ಹೇಳ್ತಾರೆ. ನಂತರ ಅರ್ಜುನನ ಕಡೆ ನೋಡಿ, ನೀನು ಒಂದು ಕಡೆ ಹಕ್ಕಿಯ ರೆಕ್ಕೆ ಮೇಲೆ ವೇದಗಳನ್ನ ರಚಿಸಿದ್ದನ್ನ ಹಾಗೂ ಅದು ಸಪ್ತ ಜೀವಿಯ ಮಾಂಸವನ್ನ ತಿನ್ನೋದನ್ನ ನೋಡಿದೆಲ್ಲ, ಇದರ ಅರ್ಥವೇನು ಗೊತ್ತಾ? ಕಲಿಯುಗದಲ್ಲಿ ಜ್ಞಾನಿಗಳು ಸಕಲ ವೇದ ಶಾಸ್ತ್ರ ಪಾರಂಗತರು ಅಂತ ಕರೆಸಿಕೊಳ್ಳು ಕೆಲ ಪಂಡಿತರು ತಾವೆಷ್ಟೇ ಜ್ಞಾನ ಹೊಂದಿದ್ರು ಕೂಡ ಸದಾ ಸ್ವಾರ್ಥದ ಪರವಾಗಿದ್ದು ಇನ್ನೊಬ್ಬರ ಸಾವನ್ನ ಬಯಸುತ್ತಾ ಅವರ ಐಶ್ವರ್ಯವಲ್ಲ ತನ್ನ ಪಾಲಾಗಲಿ ಅಂತ ನಿತ್ಯ ಹಂಬಲಿಸ್ತಾರೆ. ಕಲಿಯುಗದ ತುಂಬಾ ಇಂತಹ ಜನಗಳೇ ಹೆಚ್ಚಾಗಿರ್ತಾರೆ. ಅವರು ಕಲಿತ ವಿದ್ಯೆ ಕೆಟ್ಟದಕ್ಕೆ ಬಳಕೆಯಾಗುವುದೇ ಹೆಚ್ಚು. ಯಾರೇ ಅಧಿಕಾರಕ್ಕಿರಲಿ, ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅವರ ಅಧಿಕಾರವನ್ನ ಕಬಳಿಸುವ ಸ್ವಾರ್ಥಿಗಳೇ ಕಲಿಯುಗದಲ್ಲಿ ಹೆಚ್ಚಾಗಿರ್ತಾರೆ. ಇವರ ನಡುವೆ ಎಲ್ಲೋ ಲಕ್ಷಕ್ಕೊಬ್ಬರು ಮಾತ್ರ ಸಜ್ಜನರು ಇರ್ತಾರೆ. ಇದೇ ನೀನು ಕಂಡ ದೃಶ್ಯದ ತಾತ್ಪರ್ಯ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ನಂತರ ಭೀಮನ ಕಡೆ ತಿರುಗಿ, ಏ ಭೀಮ, ನೀನೊಂದು ಕಡೆ ಹಸುವಂದು ತನ್ನ ಕರುವಿಗೆ ರಕ್ತ ಬರುವ ಹಾಗೆ ಅದರ ಮೈ ನೆಕ್ಕುತ್ತಿದ್ದನ್ನ ನೋಡದೆ ಅಂತ ಹೇಳಿದೆಲ್ಲ, ಇದರ ಅರ್ಥ ಏನು ಗೊತ್ತಾ? ಕಲಿಯುಗದಲ್ಲಿ ಪೋಷಕರು ಅಂದ ಪಾಲನಿಂದ ತಮ್ಮ ಮಕ್ಕಳ ಬೆಳವಣಿಗೆಗೆ ತಾವೇ ಕಂಟಕರಾಗ್ತಾರೆ. ಪೋಷಕರ ಅತಿಯಾದ ಪ್ರೀತಿಯಿಂದ ಮಕ್ಕಳು ಕೆಡ್ತಾರೆ, ಲೋಕ ಕಂಟಕರಾಗಿ ಬೆಳೀತಾರೆ, ಸಮಾಜ ಘಾತುಕ ಶಕ್ತಿಯಾಗಿ ಬೆಳೀತಾರೆ. ಯಾರಾದ್ರೊಬ್ರು ಮನೆ ಬಿಟ್ಟು ಸನ್ಯಾಸಿಯಾಗಿ ಹೋದ್ರೆ ನೂರಾರು ಜನ ಅವರನ್ನ ನೋಡೋದಕ್ಕೆ ಭಕ್ತಿಯಿಂದ ಮನೆಗೆ ಹೋಗ್ತಾರೆ. ಆದ್ರೆ ತಮ್ಮ ಮಕ್ಕಳು ಅದೇ ಹಾದಿಯಲ್ಲಿ ಹೋದ್ರೆ ಕಲಿಯುಗದ ಯಾವ ಪೋಷಕರು ಅದನ್ನ ಸಹಿಸೋದಿಲ್ಲ. ಇದೇ ನೋಡು ನೀನು ನೋಡಿದ ದೃಶ್ಯದ ತಾತ್ಪರ್ಯ ಅಂತ ಶ್ರೀಕೃಷ್ಣ ಭೀಮನನ್ನ ಹೇಳ್ತಾರೆ. ನಂತರ ಸಹದೇವನ ಕಡೆ ನೋಡಿದ ಕೃಷ್ಣ, ನೀನೊಂದು ಕಡೆ ಆರು ಬಾವಿಯಲ್ಲಿ ಒಂದು ಬಾವಿ ಖಾಲಿ ಇರೋದನ್ನ ನೋಡಿದೆ ಅಂತ ಹೇಳ್ದೆಲ್ಲ, ಅದರ ಅರ್ಥ ಏನು ಗೊತ್ತಾ? ಕಲಿಯುಗದಲ್ಲಿ ಜನ ತಮ್ಮವರ ಹಾಗೂ ಮಕ್ಕಳ ಮದುವೆ ಇತ್ಯಾದಿ ಶುಭ ಕಾರ್ಯಗಳಿಗೆ ಹಣವನ್ನ ಬೇಕಾದಷ್ಟು ಖರ್ಚು ಮಾಡ್ತಾರೆ. ಆದ್ರೆ ತಮ್ಮ ಮನೆ ಪಕ್ಕ ಇರುವ ನಿರ್ಗತಿಕರಿಗೆ ಯಾವೊಂದು ಸಹಾಯ ಕೂಡ ಮಾಡೋದಿಲ್ಲ. ತಿನ್ನಲು ಕುಡಿಯಲು ಹಾಗೂ ಮೋಜು ಮಸ್ತಿ ಮಾಡೋದಕ್ಕೆ ಧಾರಾಕಾರವಾಗಿ ಖರ್ಚು ಮಾಡುವ ಜನ ಅದೇ ಹಣವನ್ನ ಬಡವರ ಕಣ್ಣೀರಿಗೆ ಅವರ ಕಷ್ಟಕ್ಕೆ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚಿಸ್ತಾರೆ. ಈ ಕಲಿಯುಗದಲ್ಲಿ ಭವ್ಯ ಮನೆಗಳ ಮುಂದೆ ಗುಡಿಸಲಿನಲ್ಲಿ ಜನ ವಾಸವಾಗ್ತಾರೆ, ಜನ ಅದರಲ್ಲಿ ನರಳ್ತಾ ಇರ್ತಾರೆ. ಸಿರಿವಂತರು ಬಡವರ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ತನ್ನ ಬಳಿ ಸಾಕಷ್ಟು ಆಹಾರ ಇದ್ರೂ ಕೂಡ ಇನ್ನೊಬ್ಬರಿಗೆ ದಾನ ಮಾಡೋದಿಲ್ಲ. ಈ ಅಸಮಾನತೆಯಿಂದ ಕಲಿಯುಗದಲ್ಲಿ ಹಸುವಿನಿಂದ ಸಾಯುವ ಬಡವರ ಸಂಖ್ಯೆ ಹೆಚ್ಚಾಗತ್ತೆ. ಕಲಿಯುಗದಲ್ಲಿ ಎತ್ತ ನೋಡಿದ್ರು ಕೂಡ ಅಲ್ಲಿ ಈ ಅಸಮಾನತೆ ಕಂಡು ಬರುತ್ತೆ. ಇದೇ ನೀನು ಕಂಡ ದೃಶ್ಯದ ತಾತ್ಪರ್ಯ ಅಂತ ಕೃಷ್ಣ ತಿಳಿಸಿದ್ದ. ನಂತರ ನಕುಲನ ಕಡೆ ನೋಡಿದ ಕೃಷ್ಣ, ನಕುಲ, ನೀನೊಂದು ಕಡೆ ದೊಡ್ಡ ಬಂಡೆಯೊಂದನ್ನ ದೊಡ್ಡ ಮರಗಳನ್ನ ಬೆಳೆಸುತ್ತಾ ಕೊನೆಗೆ ಸಣ್ಣ ಗಿಡವೊಂದಕ್ಕೆ ತಾಗಿ ನಿಂತಿತ್ತು ಅಂತ ಹೇಳಿದೆಲ್ಲ, ಅದರ ಅರ್ಥ ಏನು ಗೊತ್ತಾ? ಈ ಕಲ್ಲು ಕಲಿಯುಗದ ಮನುಷ್ಯನ ಬುದ್ಧಿ ಹಾಗೂ ಮನಸ್ಸಿನ ಪ್ರತೀಕ. ಅದು ಪದವಿ, ಅಧಿಕಾರ, ಹಣ, ಸಂಪತ್ತು, ಆಸೆ ಇಂತಹ ಯಾವುದಕ್ಕೂ ಕೂಡ ಜಗ್ಗದೆ ಮುಂದೆ ಸಾಗತ್ತೆ. ಆದರೆ ಅದನ್ನು ತಡೆ ಹಿಡಿದು ನಿಲ್ಲುವ ಶಕ್ತಿ ಈ ಹರಿನಾಮ ಸ್ಮರಣೆಗೆ ಮಾತ್ರ ಇದೆ. ಈ ಹರಿನಾಮವೇ ನೀನು ನೋಡಿದ ಸಣ್ಣ ಗಿಡ. ಕ್ಷಣಿಕ ಲೌಕಿಕಗಳ ಹಿಂದೆಯೂ ಓಡಿ ನಿಲ್ಲದ ಮನುಷ್ಯನ ಮನಸ್ಸೆಂಬ ವಾಹನ ಕೊನೆಗೆ ಶರಣಾಗುವುದು ಭಕ್ತಿ ಎಂಬ ನನ್ನ ಚರಣಗಳಿಗೆ ಮಾತ್ರ. ಆದ್ದರಿಂದ ಕಲಿಯುಗದಲ್ಲಿ ಹಣದ ಮದ ಹೆಚ್ಚಾದ ಜನರೆಲ್ಲ ನನಗೆ ದಾಸರಾಗುವುದಕ್ಕೆ ಸಾಲುಗಟ್ಟಿ ನಿಲ್ತಾರೆ. ಅಂಥವರು ಮೋಕ್ಷಕ್ಕಾಗಿ ತುಸು ನೆಮ್ಮದಿಗಾಗಿ ಕೊನೆಗೆ ನನ್ನ ಬಳಿ ಬರಬೇಕು. ಇದು ನೀನು ಕಂಡ ದೃಶ್ಯದ ತಾತ್ಪರ್ಯ ಅಂತ ಶ್ರೀಕೃಷ್ಣ ನಕುಲನನ್ನ ಹೇಳ್ತಾರೆ. ಸ್ನೇಹಿತರೆ, ಶ್ರೀಕೃಷ್ಣನ ಈ ವಿವೇಕವಾದ ಹಾಗೂ ಸಾಂದರ್ಭಿಕ ವಿವರಣೆ ಕೇಳಿ ಪಾಂಡವರಿಗೆ ಕಲಿಯುಗ ಅಂದ್ರೆ ಏನು, ಅದರ ಗುಣಲಕ್ಷಣ ಏನು ಅನ್ನೋ ಚಿತ್ರಣ ಬಹು ಸ್ಪಷ್ಟವಾಗಿ ಸಿಕ್ಕಿತ್ತು. ಸ್ನೇಹಿತರೆ, ಇದೊಂದು ಕತೆ ಅಂತ ನೀವು ತಿಳಿಯಬಹುದು. ಆದ್ರೆ ಆಳವಾಗಿ ಚಿಂತನೆ ಮಾಡಿದಾಗ ಕೃಷ್ಣ ಪಾಂಡವರಿಗೆ ಹೇಳಿದ ಈ ಮಾತುಗಳು ಈ ಕಲಿಯುಗದಲ್ಲಿ ಯಾವ ರೀತಿ ಸತ್ಯವಾಗ್ತಿದೆ ಅಂತ ನೀವು ಕೂಡ ತಿಳಿಯಬಹುದು. ಶ್ರೀಕೃಷ್ಣನ ಈ ವಿವರಣೆ ಹಾಗೂ ಕಲಿಯುಗದ ಬಗ್ಗೆ ಕೃಷ್ಣ ನೀಡಿದ ಉಪಯುಕ್ತ ಸಾಂದರ್ಭಿಕ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ ಜ್ಯೋತಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.